ಜೈ ಭೀಮ್. ನನ್ನ ಹೆಸರು ಆರ್ ಕಿರಣ್ ಕುಮಾರ್, ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು. ಬಂಧುಗಳೇ, ಏನು ಇವತ್ತಿನ ದಿನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸೂರ್ಯ ಅಂತ ಬೆಳಕು, ಆ ಒಂದು ಸೂರ್ಯನ ಫೋಟೋವನ್ನು ಜನವರಿ 26ರಂದು ಒಂದು ನೀಚಿಗೆಟ್ಟ ಮಲ್ಲಿಕಾರ್ಜುನ ಗೌಡ ಅನ್ನೋರು ನ್ಯಾಯಾಧೀಶರು ಅಂತ ಹೇಳ್ತಾರೆ, ಅವರು ಜನವರಿ 26ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದ್ದರೆ ನಾನು ಬಂದು ಧ್ವಜಾರೋಹಣ ಮಾಡಲ್ಲ ಅಂತೇಳಿ ಒಂದು ತುಂಬ ಬೇಜಾರಾಗಂಥ ಒಂದು ಸಂಗತಿಯನ್ನು ತಿಳಿಸಿರ್ತಾರೆ. ಅದು ಜನಗಳಿಗೆ ತಿಳಿದು ನಿರಂತರವಾಗಿ ಜನವರಿ 26ರಿಂದ ಇಂದಿನವರೆಗೂ ಹೋರಾಟಗಳು, ಪ್ರತಿಭಟನೆಗಳು ಮತ್ತು ತಮಟ ಚಳವಳಿಗಳು ಕೂಡ ಹಮ್ಮಿಕೊಂಡಿದ್ವಿ. ನಿನ್ನೆ ದಿನ ಏನು ಈ ಸಂವಿಧಾನ ಮಹಾ ಒಕ್ಕೂಟ ವಿಧಾನಸೌಧ ಮತ್ತು ಹೈಕೋರ್ಟ್ ಚಲೋವನ್ನು ಹಮ್ಮಿಕೊಂಡಿದ್ವು ಎಲ್ಲ ದಲಿತ ಸಂಘಟನೆಗಳು, ಅದನ್ನು ತಿಳಿದುಕೊಂಡು ಸರ್ಕಾರ ನಾಚಿಕೆ ಆಗಬೇಕು ಇವತ್ತಿನ ದಿನ ಸರ್ಕಾರಕ್ಕೆ. ಅದನ್ನು ತಿಳಿದು ನಿನ್ನೆ ಅವ್ರಿಗೆ ಪ್ರಮೋಷನ್ ಮಾಡಿ ಟ್ರಾನ್ಸ್ಫರ್ ಮಾಡಿದೆ. ಇದು ಸಾಲದು. ಇವತ್ತಿನ ದಿನ ಈ ಹೋರಾಟ ಇನ್ನೂ ಮುಂದೆ ಉಗ್ರವಾದ ಹೋರಾಟಗಳು ನಡೀತವೆ. ಅವ್ರನ್ನ ನ್ಯಾಯಾಧೀಶ ಸ್ಥಾನದಿಂದಾಗಲಿ, ಸರ್ಕಾರದ ಒಂದು ಹುದ್ದೆಯಿಂದಾಗಲಿ ಅವ್ರನ್ನ ಕೂಡಲೇ ವಜಾ ಮಾಡಿ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮತ್ತು ಸರ್ಕಾರದಿಂದ ಬರೋಂಥ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬಾರ್ದು, ಯಾವುದೇ ರೀತಿ ಸರ್ಕಾರದಿಂದ ಪಡೆಯದ ಸೌಲಭ್ಯಗಳನ್ನ ಅವ್ರಿಗೆ ನೀಡಬಾರ್ದು ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಕೂಡಲೇ ಜಾರಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಂಘಟನೆಗಳು ತೀವ್ರ ರೀತಿಯಲ್ಲಿ ಹೋರಾಟಗಳು ಮುಂದುವರಿಸುತ್ತವೆ. ಜೈ ಭೀಮ್, ಅಭಿವಂದನೆಗಳು. ಮಲ್ಲಿಕಾರ್ಜುನ ಗೌಡ ಏನಿದ್ದರೆ ನಮ್ಮ ಹೋರಾಟ, ಅವ್ರನ್ನ ಬಂಧಿಸಬೇಕು, ಜೈಲು ಕಳಿಸ್ಬೇಕು, ಅವ್ರನ್ನ ವಜಾ ಮಾಡಬೇಕು, ಟ್ರಾನ್ಸ್ಫರ್ ಮಾಡೋದಲ್ಲ, ನಮ್ಮ ಒತ್ತಾಯ ವಜಾ ಮಾಡಬೇಕು, ಅವ್ರನ್ನ ಜೈಲು ಕಳಿಸ್ಬೇಕು. ಇದೇ ನಮ್ಮ ಡಿ ಎಸ್ ಎಸ್ ಎಲ್ಲ ಸಂಘಟನೆಗಳಿಗೂ ನಮ್ಗೆ ಹೋರಾಟದ ಇದೇ ಮುಖ್ಯ ಕಾರಣ. ಥ್ಯಾಂಕ್ ಯು.